ಫ್ರೆಂಡ್ಸ್ ನಮಸ್ತೆ. ನೋಡಿ, ಈ ಚಗಟೆ ಸೊಪ್ಪು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಮಳೆಗಾಲದ ಪ್ರಾರಂಭದಲ್ಲಿ ಬಿಡುವ ಚಗಟೆ ಸೊಪ್ಪನ್ನು ಕುಡಿಗಳನ್ನು ಕಿತ್ಕೊಂಬಂದ್ಬಿಟ್ಟು ನಾವು ಪಲ್ಯ, ಹುಳಿ, ಬಹಳಷ್ಟು ಚಟ್ನಿ, ಹೀಗೆ ಬಹಳಷ್ಟು ಖಾದ್ಯಗಳನ್ನು ಮಾಡಿ ಸೇವನೆ ಮಾಡ್ತೇವೆ. ಇದರಿಂದ ನಮಗೆ ದೇಹದಲ್ಲಿ ರಕ್ತದ ಅಂಶ ಹೆಚ್ಚಾಗೋದು ಅಷ್ಟೇ ಅಲ್ಲ, ಬಹಳಷ್ಟು ವಿಟಮಿನ್ಗಳು ಬೇಕಾಗಿರುವಂಥದ್ದು ಪೂರಕವಾಗಿ ನಮ್ಮ ದೇಹಕ್ಕೆ ಸಿಗತ್ತೆ. ಹಾಗಾದರೆ ಈ ನಂತರದಲ್ಲಿ ಈ ಚಗಟೆ ಸೊಪ್ಪಿನ ಗಿಡದಲ್ಲಿ ಬಿಡುವಂತಹ ಕೋಡುಗಳನ್ನು ನೋಡಿ. ಈ ಬೀಜವನ್ನು ಈ ಚಗಟೆ ಸೊಪ್ಪಿನ ಗಿಡದಲ್ಲಿ ಬಿಡುವಂತಹ ಈ ಕೋಡ್ಗಳು ಬಲಿತ ಮೇಲೆ ಈ ರೀತಿ ಮೆಂತ್ಯದ ಕಾಳಿನ ಹಾಗೆ, ದೊಡ್ಡ ಮೆಂತ್ಯದ ಕಾಳಿನ ಹಾಗೆ ನಮಗೆ ಬೀಜಗಳು ಸಿಗುತ್ತೆ. ಈ ಬೀಜಗಳನ್ನು ಕಿತ್ತು ಒಣಗಿಸಿ ಪುಡಿ ಮಾಡಿ ನಾವು ಈ ಮುಂಜಾನೆ ಸೇವಿಸುವ ಕಷಾಯದಲ್ಲಿ ಈ ಬೀಜಗಳ ಒಂದೆರಡು ಚಮಚ ಬೀಜಗಳನ್ನು ಹಾಕಿ ಕಷಾಯದ ಪುಡಿಗೆ ನಾವು ಇದನ್ನು ಹಾಕಿಬಿಟ್ಟು ಸೇವನೆ ಮಾಡಿದರೆ ವಾತಕಸ ಅನ್ನುವಂಥದ್ದಕ್ಕೆ ಇದು ಮನೆಯ ಮದ್ದು. ದಿನನಿತ್ಯ ಬಳಕೆಯಲ್ಲಿ ಮೆಂತ್ಯದ ಹಾಗೆ ಸ್ವಲ್ಪ ಒಂದೆರಡು ಚಮಚ ಹಾಕಿಬಿಟ್ಟು ಕಷಾಯದ ಪುಡಿಯಲ್ಲಿ ಬೆರೆಸಿ ನಾವು ಇದನ್ನು ಸೇವನೆ ಮಾಡ್ಬೋದು. ವಾತಕಸಕ್ಕೆ ಇದು ಅಮೂಲ್ಯವಾಗಿರುವಂತಹ ಮನೆ ಮದ್ದು. ನೋಡಿ, ಮಾಡಿ, ಬಳಸ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೇ.